ನಮಸ್ಕಾರ ಗೆಳೆಯರೇ, ಇವತ್ತು ನಾನು ವಿಜಯನಗರ ಪೈಪ್ ಲೈನ್ ರೋಡಲ್ಲಿ ಇದ್ದೀನಿ. ಬನ್ನಿ, ಇಲ್ಲೊಬ್ಬ ಇವ್ರದ್ದು ತೋರಿಸ್ತೀನಿ. ಇದೊಂದು ಪಂಚರ್ ಶಾಪ್ ನೋಡಿ. ಇದೊಂದು ಸ್ಕ್ರೂ ಡ್ರೈವರ್ನ ಉಲ್ಟಾ ಹೊಡೆದಿದ್ದಾರೆ. ಸ್ಕ್ರೂ ಡ್ರೈವರ್ ಇಡೀ ಕಿತ್ಕೊಬಂತು. ಇದು ತೆಗಿಯೋಕ್ಕೆ 25 ನಿಮಿಷ ಆಗ್ತಾ ಇದೆ. 25 ನಿಮಿಷದಿಂದ ತೆಗಿತಾ ಇದ್ದೀನಿ. ಸ್ಕ್ರೂ ಡ್ರೈವರ್ ಇದು ನೋಡಿ, ಫ್ಲಾಟ್ ಇದೆ ಮೇಲ್ಗಡೆ. ಸ್ಕ್ರೂ ಡ್ರೈವರ್ ಹೊಡೆದಿದ್ದಾರೆ ಮರದೊಳಗೆ. ತೆಗ್ದಾಕು ಫಸ್ಟ್, ಬಿಡೋದು ಬಾಗುರು. ಬರ್ರಿ ಒಬ್ರು, ಏನು ಆಟದ ವಸ್ತು ಅನ್ಕೊಂಡಿದ್ದೀರಾ? ತೆಗಿಯಕ್ ಅರ್ಧ ಗಂಟೆ ಆಯ್ತು. ಹತ್ತಿ ಹತ್ತಿ ತೆಗಿರಿ, ಹಾಕಿ ಟೈರು. ತೆಗಿದೀನಿ, ತೆಗಿಬಾ. ಇದು ನಿಮಗೆ ಹೆಲ್ಪ್ ಮಾಡ್ತಿರೋದು ಮರ ಇದು, ನನಗೆ ಮಾಡ್ತಾ ಇಲ್ಲ. ನಿಮ್ಮ ಶಾಪ್ ಮುಂದೆ ಇದೆ, ಎಷ್ಟು ಉಪಯೋಗ, ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ನೀವು. ಆ ಕಡೆ ಈ ಕಡೆ ಎಲ್ಲ 4 ಸ್ಕ್ರೂ ಡ್ರೈವರ್ಗಳು, ಸ್ಕ್ರೂ ಡ್ರೈವರ್ನೇ ಉಲ್ಟಾ ಉಲ್ಟಾ ಹೊಡೆದಿಟ್ಟಿದ್ದೀರಾ. ಇಲ್ಲ ನೋಡಿದ್ರೆ ಮರನ ಕೊಲ್ಲೋ ಪ್ರಯತ್ನ ಇದು ನೋಡಿ. ಒಳಗಡೆ ತೀರಾ ಒಳಗಡೆ ಅತಿಯಾದ ಬರೀ ಸ್ಕ್ರೂಗಳು ಅವು ಇವು ಹೊಡೆದಿದ್ದಾರೆ ಸುಮ್ಮನೆ ಇರೋ ಮರಗಳಿಗೆ. ಇದು ನೋಡಿ ರಾಡು, ಸ್ಕ್ರೂ ಡ್ರೈವರ್ನ ಬೆಂಡ್ ಮಾಡಿ ಹೊಡೆದಿದ್ದಾರೆ ಒಳಗಡೆ. ಫುಲ್ಲು ಒಳಗಡೆ ಇಲ್ಲಿವರೆಗೂ ಹೋಗಿದೆ, ಅದು ಫುಲ್ಲು ಎಂಡ್ವರೆಗೂ ಹೋಗಿದೆ. ಇವೆರಡು ರಾಡ್ಗಳು ಒಳಗಡೆ ಇದ್ದಂಥದ್ದು. ಅಣ್ಣ ಬಾಯಲ್ಲೇ ಬಾಯಲ್ ಬಾಯಲ್ ಒಂದು ನಿಮಿಷ ಬಾಯಲ್. ಅದು ಇದು ಎರಡು, ಆಮೇಲೆ ಬಾಯಲ್ಲಿ ಇಲ್ಲಿ. ಸಂಜೆ 6 ಗಂಟೆಗೆ ಬರ್ತೀನಿ. ಈ ಸ್ಕ್ರೂಗಳು, ಈ ಸ್ಕ್ರೂಗಳು ಇಲ್ಲಿ ಚಿಕ್ಕ ಚಿಕ್ಕ ಸ್ಕ್ರೂ ಇದ್ದಾವೆ, ಇಲ್ಲೊಂದಿದೆ ಬೋಲ್ಟು. ಇವೆಲ್ಲ ಆಟ ಆಡೋ ಮಕ್ಕಳ ಥರ ಹೊಡೆದಿಟ್ಟಿದ್ದೀರಾ. ಮಕ್ಕಳಿಗಾದ್ರೂ ಬುದ್ಧಿ ಇರುತ್ತೆ ನೋಡಿ. ಇವೆಲ್ಲ ಪ್ರತಿಯೊಂದು ತೆಗಿಬೇಕು. ಕನ್ನಡ ಬರುತ್ತಾ? ಕನ್ನಡ ನೈಯಾಯತೋ ದೇಖ್ಲೋ, ಮೇರಾ ನಾಮ್ ದೇವರಾಜ್ ಏ ಮೇರಾ ಫೇಸ್ ದೇಖ್ಲೋ ಎಕ್ ಬಾರ್ ಅಭಿ ಆಜ್ ನಯಿ ನಿಕಾಲೇತೋ ಕಲ್ ಮೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಕೋ ಅವ್ರ ಪೊಲೀಸ್ ಲೋಕಲ್ ಪೊಲೀಸ್ ಸ್ಟೇಷನ್ಕೋ ಕಂಪ್ಲೇಂಟ್ ಕರ್ಕೆ ಆಪ್ಕಾ ಪಾಸಿ ಪೂರಾ ನಿಕಾಲ್ತಾವು. ಮೇರಾಕೋ ಹಿಂದಿ ಉತ್ತ ನಯಿ ಅತ್ತಾಚ ಎದೇಕೋ ಎಂದರ್ ದೇಕೋ ಎದೇಕೋ ಪೂರಾ ಅದು ಸ್ಟೆಪ್ಲೆದರ್ ಫೋನ್ ಸಾಬಿ ಎಪ್ಪಿ ನೈರೇನ ಅಂದರ್ ನನ್ನ ಮತ್ತೆ ಇದೆಲ್ಲ ನಾವು ತೆಗ್ಬಿಡ್ತೀವಿ. ಹಾಂ, ಆ ಸ್ಟೆಪ್ಲೆದರ್ ಪಿನ್ ಬಿಡ್ತಾರಲ್ಲ ಅವ್ರಿ, ಅವ್ರಿಗೆ ನಾವು ಹೇಳ್ತೀವಿ. ಅವ್ರಿಗೆ ಹೇಳಿ ಹೇಳಿ, ನಾನು ಮಾತಾಡ್ತೀನಿ. ನೀವು ಕ್ಲೋಸ್ ಮಾಡಿದಾಗ ಅವ್ರು ಹಾಕಿದ್ರೆ ನನ್ನ ನಂಬರ್ಗಳು ತಗೊಂಡು ಮಾತಾಡಿದ್ದೀನಿ. ಸಂಜೆ 6 ಗಂಟೆಗೆ ನಾನು ಬರ್ತೀನಿ, ಈ ರೂಟಲ್ಲಿ ಬರ್ತೀನಿ. ಬನ್ನಿ ಬನ್ನಿ, ಬಂದಾಗ ಒಂದ್ಸರಿ ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಹೋಗಿ ಚೆಕ್ ಮಾಡ್ಬೋದು, ತೆಗೆದು ಸ್ಟೆಪ್ಲೆದರ್ ಪಿನ್ ಅವ್ರು ಬಂದು ನಾವು ಹೇಳಾದ್ಮೇಲೆ ಬರ್ದು ಹೋದ್ರೆ ಅದು ನಮ್ಮ ಜವಾಬ್ದಾರಿ ಇಲ್ಲ. ಈ ಮರದಲ್ಲೇ ಎಲ್ಲ ನೋಡಿ. ಇಲ್ಲ ಬೇಡ ಬೇಡ ಬೇಡ, ತೆಗಿತಾರೆ ತೆಗಿತಾರೆ ಬಿಡಿ ತೆಗಿರಿ. ಅದು ಒಳ್ಳೆ ನಿಮಗೆ ಒಳ್ಳೇದಾಗುತ್ತೆ, ನಮಗಲ್ಲ. ನಿಮ್ಮ ಮನೆ ಇರೋದು ನಿಮ್ಗೆ ಒಳ್ಳೆ ಗಾಳಿ ಕೊಡ್ತಾ ಇರೋದು, ಅದು ನಿಮ್ಗೆ ಒಳ್ಳೇದಾಗುತ್ತೆ. ಎಲ್ಲ ಕಿತ್ತಾಕ್ಬಿಡಿ. ಏನ್ರಿ ತಪ್ಪು ಮಾಡಿದೆ ಮರ? ಒಳ್ಳೆ ಗಾಳಿ ಕೊಡ್ತಿರೋ ತಪ್ಪ, ಮಳೆ ಕೊಡ್ತಿರೋ ತಪ್ಪ? ಯಾರ್ರೀ ಪರ್ಮಿಷನ್ ಕೊಟ್ಟಿರೋದು ಮರಗಳಿಗೆ ಮಳೆ ಹೊಡಿಯೋಕ್ಕೆ? ಪೆಸ್ಟ್ ಕಂಟ್ರೋಲ್ನವರು, ವರ್ಕ್ ಅಟ್ ಹೋಮ್ನವರು, ಬೆಂಗಳೂರಲ್ಲಿರೋ ಎಲ್ಲ ಮರಗಳಿಗೂ ಮಳೆ ಹೊಡೆದು ಮರಗಳನ್ನು ಏನು ಖರೀದಿ ಮಾಡಿಬಿಟ್ಟಿದ್ದೀರಾ ನೀವು? ಎಲ್ಲ ಮರಗಳಿಗೂ ಮಳೆ ಹೊಡೆದಿಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದು ಮರಗಳಿಗೂ ಹಿಂದ್ಗಡೆ ಪೇಸ್ಟ್ ಹಾಕಿ ಎಲ್ಲ ಮರಗಳಿಗೂ ಹುಳ ಹಿಡ್ದಿದೆ. ಒಂದಂತೂ ಹೇಳ್ತೀನಿ ಕೇಳಿ, ಆ ನೋವು ನಾಳೆ ನಿಮಗೆ ಗೊತ್ತಾಗುತ್ತೆ. ಆ ಮರಗಳಿಗೆ ಹುಳ ಹಿಡ್ದಿರೋದು, ಮಳೆಗಳು ಹೊಡೆದಿರೋ ನೋವು ನಿಮಗೆ ಗೊತ್ತಾಗುತ್ತೆ ನಾಳೆ. ದಯವಿಟ್ಟು ನಿಮ್ಮ ಮುಂದಿನ ಮಕ್ಕಳುಗಳಿಗೆ ಗೊತ್ತಾಗುತ್ತೆ ಆ ನೋವು. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಯಾರನ್ನು. ಏನು ಅಂದ್ಕೊಂಡಿದ್ದೀರಾ ಮರಗಳ ಬಗ್ಗೆ? ಪರಿಸರ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಯಾರಪ್ಪ ಅನ್ಸೋತ್ರಿ ಪರಿಸರ ಅನ್ನೋದು? ದಯವಿಟ್ಟು ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರಿಗೂ ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ. ನಿಮ್ಮ ನಿಮ್ಮ ಮನೆ ಮುಂದೆ ಇರತಕ್ಕಂಥ ಮರಗಳನ್ನು ನೀವು ಪಾತಿ ಮಾಡ್ಕೊಳ್ಳಿ. ಆದಷ್ಟು ಈ ಪೆಸ್ಟ್ ಕಂಟ್ರೋಲ್ನವರು, ವರ್ಕ್ ಅಟ್ ಹೋಮ್ನವರು, ಮತ್ತೊಂದು ಮಗದೊಂದು ಈ ಸ್ಕೂಲ್ನವರು, ಇತ್ತೀಚೆಗೆ ಸ್ಕೂಲ್ನವರು ಪಾಂಪ್ಲೆಟ್ಗಳನ್ನು ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. ಮರಗಳ ಮೇಲೆ ದೊಡ್ಡ ದೊಡ್ಡ ಸ್ಕ್ರೂಗಳನ್ನು ಹಾಕ್ತಾರೆ ಪಂಚರ್ ಶಾಪ್ನವರು. ಇವರೆಲ್ಲರನ್ನು ದಯವಿಟ್ಟು ನಿಮ್ಮ ಮನೆಯ ಅಕ್ಕಪಕ್ಕ ಇರುವ ಮರಗಳ ಅಥವಾ ನಿಮ್ಮ ಮನೆ ಮುಂದೆ ಇರೋ ಮರಗಳನ್ನು ನೀವು ಕಾಪಾಡ್ಕೊಳ್ಳಿ. ಇನ್ನು ಬಾಕಿ ಮರಗಳನ್ನು ಹೊರಗಡೆ ಇರೋದನ್ನು ನಾವು ನೋಡ್ಕೊಳ್ತೀವಿ. ಇನ್ನು ನಿಮ್ಮ ಮರಗಳಿಗೇನಾದರೂ ಒಂದು ವಿಚಾರ ಹೇಳ್ತೀನಿ. ನೀವು ಏನಾದ್ರೂ ಮರಗಳಿಗೆಲ್ಲ ಪಾಂಪ್ಲೆಟ್ಸ್ ಹೊಡಿತೀರೋ, ನೀವೆಲ್ಲರಿಗೂ ಒಂದು ವಿಚಾರ ಹೇಳ್ತೀನಿ ಕೇಳ್ಕೊಳ್ಳಿ. ಮರಗಳಿಗೇನಾದರೂ ಕೈ ಇದ್ದಿದ್ರೆ, ಅದಕ್ಕೂ ಕಡಿಯೋ ಶಕ್ತಿ ಇದ್ದಿದ್ರೆ, ನೀವು ಯಾರಾದರೂ ಅದಕ್ಕೆ ಟಚ್ ಮಾಡೋಕ್ಕಾಗ್ತಾಯಿತ್ತಾ? ಅದನ್ನು ಮೊದಲು ತಿಳ್ಕೊಳ್ಳಿ ನೀವು. ಅದಕ್ಕೂ ನೋವಾಗುತ್ತೆ, ಅದಕ್ಕೂ ಜೀವ ಇದೆ, ಅದಕ್ಕೂ ಭಾವನೆಗಳಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮರಗಳನ್ನು ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ, ಅದು ಚೆನ್ನಾಗಿರುತ್ತೆ. ನೀವು ನಾಳೆ ದಿನ ಇವಾಗ ಕರೋನಾ ಬಂದಿದೆ ಅಂತ ಕೂಗಾಡ್ತಾ ಇದ್ದೀರಾ, ಅದೇ ಕರ್ನಾಟಕದಲ್ಲಿ ಮರಗಳು ಅಷ್ಟೊಂದು ಇದ್ದಿದ್ರೆ, ಕಡ್ದಿರೋ ಮರಗಳೆಲ್ಲ ಇದ್ದಿದ್ರೆ, ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕರೋನಾ ಬರ್ತಾ ಇರಲಿಲ್ಲ. ನಾವು ವೃಕ್ಷರಕ್ಷಕರು, ಯಾವುದೇ ಅಪಮಾನ ತಿರಸ್ಕಾರ ಕೊಂಕು ನುಡಿಗಳನ್ನು ನಮ್ಮ ಸನ್ಮಾನ ಅಂತ ತಿಳ್ಕೊಳ್ತೀವಿ. ಅದೇ ನಮಗೆ ಸನ್ಮಾನ. ಯಾರು ಕರೆದು ಸನ್ಮಾನ ಮಾಡಬೇಡಿ, ನಮಗೆ ಯಾರು ಹೊಗಳಬೇಡಿ, ನಮ್ಗೆ ಯಾರು ಕೂಡ ನೀನು ಒಳ್ಳೆ ಕೆಲಸ ಮಾಡಿದೆಯಾ ಅಂತ ನಮಗೆ ಹೇಳಲೇಬೇಡಿ. ನಮ್ಗೆ ಅದನ್ನೇ, ನಿಮ್ಮ ತಿರಸ್ಕಾರಗಳನ್ನೇ ಸನ್ಮಾನ ಅಂತ ತಿಳ್ಕೊಳ್ತೀವಿ. ನಮಗೆ
ಕೊನೆ ಉಸಿರಿರೋವರೆಗೂ ವೃಕ್ಷ ರಕ್ಷಕ ಅಂತ ಹೆಮ್ಮೆಯಿಂದ ಹೇಳಿಕೊಂಡು ವೃಕ್ಷಗಳ ಸೇವೆ ಮಾಡಿಕೊಂಡು ಅದೇ ದೇವರು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರೂ ಕೂಡ ಮರಗಳಿಗೆ ತೊಂದರೆ ಕೊಡೋದಾಗಲಿ, ಮತ್ತೊಂದು ಮಾಡೋದಾಗಲಿ, ಕಡಿಯೋದಾಗಲಿ, ಸುಮ್ಮ ಸುಮ್ಮನೆ ಮಳೆಗಳನ್ನು ಹೊಡಿತೀರಾ? ಯಾರೋ ಕಾಣೆಯಾಗಿದ್ದಾರೆ, ಮರಗಳಿಗೆ ಹೊಡಿತೀರಾ? ನಮ್ಮ ನಾಯಿ ಕಳೆದೋಗಿದೆ, ಮರಗಳಿಗೆ ಹೊಡಿತೀರಾ? ಮನೆಯಲ್ಲಿ ಬೆಕ್ಕ ಕಳೆದೋಗಿದೆ, ಮರಗಳಿಗೆ ಹೊಡಿತೀರಾ? ಮನೆ ಬಾಡಿಗೆ ಬೇಕಾಗಿದೆ, ಮರಗಳಿಗೆ ಹೊಡಿತೀರಾ? ಏನ್ರಿ ಮಾಡ್ತಿದ್ದೀರಾ ಪರಿಸರನ? ನೀವು ನಿಮ್ಗೆ ಏನು ಯೋಗ್ಯತೆ ಇದೆ ಅಂತ ಹೊಡಿತಿದ್ದೀರಾ? ನೀವು ಏನು ಯೋಗ್ಯತೆ ಇದೆ? ದಯವಿಟ್ಟು ಎಲ್ಲರಿಗೂ ನಾನು ಮನವಿ ಮಾಡಿ ಕೇಳ್ಕೊಳ್ತೀನಿ, ಯಾರೂ ಕೂಡ ತಪ್ಪು ನಿರ್ಧಾರಗಳನ್ನು ತಗೋಬೇಡಿ, ಮರಗಳನ್ನು ರಕ್ಷಣೆ ಮಾಡಿ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾಳೆ ದಿನ ಕುಡಿಯೋಕ್ಕೆ ತೊಳಿಯೋಕ್ಕೂ ನೀರು ಸಿಗೋದು ಕಷ್ಟದ ಪರಿಸ್ಥಿತಿಯಲ್ಲಿದೆ ಬೆಂಗಳೂರು. ಇನ್ನು 2-3 ವರ್ಷಗಳ ಬಿಟ್ಟರೆ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಊರಿಗೆ ಹೊರಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಮರಗಳು ನೆನಪಾಗ್ತವೆ ನಿಮಗೆ. ದಯವಿಟ್ಟು ಕೂಡ ಅರ್ಥ ಮಾಡಿಕೊಂಡು ಯಾರೂ ಇಂಥ ಕೆಲಸಗಳನ್ನು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಮನೆಯ ಅಕ್ಕಪಕ್ಕ ಇರೋ ಮರಗಳನ್ನು ನೀವು ಎಷ್ಟು ಸಾಧ್ಯನೋ ಅಷ್ಟು ಉಳಿಸ್ಕೊಳ್ಳಿ. ದಯವಿಟ್ಟು ರೆಂಬೆಗಳನ್ನು ಒಂದು ಎಲೆ ಕೀಳೋಕ್ಕೂ ನಿಮಗೆ ಪರ್ಮಿಷನ್ ಇರಲ್ಲ. ನೀವು ನೆಟ್ಟಿರೋ ಮರಗಳಾದರೂ ನೀವು ಒಂದು ಎಲೆ ಕೀಳೋ ಪರ್ಮಿಷನ್ ನಿಮಗಿರಲ್ಲ. ಯಾಕೆ ಆ ಥರ ಮಾಡ್ತೀರಾ? ದಯವಿಟ್ಟು ಆ ಥರ ಮಾಡಬೇಡಿ. ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನೋಡಿ, ಇಷ್ಟಿಷ್ಟು ಉದ್ದ ರಾಡ್ಗಳು, ಇಷ್ಟು ದೊಡ್ಡ ಪ್ಲೇಟ್ಗಳು ಹೊಡೆದ್ರೆ ಮರ ಸಾಯಲ್ವಾ? ಎಷ್ಟೋ ಜನ ಆ್ಯಸಿಡ್ ಆಗ್ತಾ ಇದ್ದಾರೆ, ಮರದ ಬುಡಗಳಿಗೆ ಆ್ಯಸಿಡ್ ಆಗ್ತಾ ಇದ್ದಾರೆ. ಅದು ನಮಗೆ ಗೊತ್ತಾಗಲ್ಲ, ಆ ಮರ ಹೇಗೆ ಸಾಯ್ತಾ ಇದೆ ಅಂತ ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಬುಡಗಳಿಗೆ ಸುತ್ತ ಆ್ಯಸಿಡ್ಗಳನ್ನು ಹಾಕಿ ಮಣ್ಣು ಮುಚ್ಚಿರ್ತಾರೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ನೀವು ಮರಗಳನ್ನು ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಉಳಿಸಿ, ಆಗಿಲ್ಲ ಅಂದರೆ ಅದಕ್ಕೆ ತೊಂದರೆನೂ ಕೊಡೋಕೆ ಹೋಗಬೇಡಿ. ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀನಿ. ಆಯಿತು ಗೆಳೆಯರೆ, ಕೇಳಿದ್ದೀನಿ, ತೆಗಿತಾ ಇದ್ದಾರೆ. ಏ ಇಲ್ಲ, ತೆಗ್ದಿಲ್ಲ ಅಂದರೆ ನಾಳೆ ಲೋಕಲ್ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಟ್ಟು ತೆಗಿಸ್ತೀನಿ. ಸಂಜೆ ಒಂದ್ಸತಿ ಬಂದು ನೋಡ್ಕೊಂಡು ಹೋಗ್ತೀನಿ. ಇವಾಗ ನನಗೆ ಡ್ಯೂಟಿ ಟೈಮ್ ಆಗ್ತಿರೋದ್ರಿಂದ ಡ್ಯೂಟಿಯಲ್ಲಿದ್ದೀನಿ, 1 ಅವರ್ ರೆಸ್ಟ್ ಇತ್ತು, ಡ್ಯೂಟಿ ಟೈಮ್ ಆಗ್ತಿರೋದ್ರಿಂದ ಹೋಗ್ತಾ ಇದ್ದೀನಿ. ಸಂಜೆ 6:30ಗೆ ಬಂದು ನಿಮಗೆಲ್ಲ ಮಾಹಿತಿಗಳು ಕೊಡ್ತೀನಿ.